नमस्कार एल्लरिगू इदु 30 अडि अगल चानल रस्ते विलेज इंद ओंदु 50 मीटर दूर मेन रोड इंद बरी 1 किलोमीटर दूर ओळगडे बंद्रे सो पक्कदल्लि चानल इदे नोडि चानल अल्लि 6 तिंगळु नीरु बरुत्ते इदक्के अटाच आदंगे एडगडे कानिस्ता इरुवंत ಕಾಲಿ ಕೃಷಿ ಭೂಮಿ 2 ಎಕರೆ ಈ ಒಂದು ಸೈಡ್ ತೋಟ ಕಾಣಿಸ್ತಾ ಇದೆ ಒಬ್ಬರದು ಸೋ ಅಲ್ಲಿ ತನಕ ಬಾಡ್ರು ಸೋ ಅಲ್ಲಿಂದ ಬಲಗಡೆಗೆ ಏನು ಕಾಣಿಸ್ತಾ ಇದೆ ಖಾಲಿ ಜಾಗ ಇದು 2 ಎಕರೆ ಒಂದೇ ಲೆವೆಲ್ ಆಗಿದೆ ಕೆಂಪು ಮಣ್ಣು ಒಳಗಡೆ ತೋರಿಸ್ತೀನಿ ಆಮೇಲೆ ಅದು ಸೋ ಹಿಂದೆಗಡೆ ಜೂಮ್ ಮಾಡ್ತೀನಿ ಒಂದಷ್ಟು ಮನೆಗಳು ಕಾಣಿಸ್ತಾ ಇದೆ ಅದು ವಿಲೇಜ್ ವಿಲೇಜಿಂದ 50 ಮೀಟರ್ ದೂರ ಆಗಲೇ ಹೇಳಿದ್ನಲ್ಲ ಬರಿ 50 ಮೀಟರ್ ದೂರ ವಾಕಬಲ್ ಡಿಸ್ಟೆನ್ಸು ಜಮೀನಿಗೆ ಈ ರಸ್ತೆ ಚಾನಲ್ ರಸ್ತೆ ಇದು ಮೆಟ್ಲಿಂಗ್ ರಸ್ತೆ ನೋಡಿ ಯಾವುದೇ ಹಳ್ಳ ಕುಳಿ ಇಲ್ಲ ಈ ರಸ್ತೆ ಬಂದ್ಬಿಟ್ಟು ಜಮೀನಿಗೆ 2 ಕಡೆ ಇದೆ ಒಂದು ಸೌತ್ ಫೇಸಿಂಗ್ ಇನ್ನೊಂದು ಈಸ್ಟ್ ಫೇಸಿಂಗ್ ಇದು ಲೆಫ್ಟ್ ಈಸ್ಟ್ ಫೇಸಿಂಗ್ 2 ಕಡೆಯಿಂದನೂ ಎಂಟರ್ ಮಾಡ್ಕೊಬಹುದು ಚಾನೆಲ್ ಗೆ ಚಿಕ್ಕದೊಂದು ಬ್ರಿಡ್ಜ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದ್ರೆ ಕಲ್ಲುಗಳಲ್ಲಿ ಹಾಕೊಬಹುದು ಸೋ ಇಲ್ಲೆಲ್ಲ ಚಾನೆಲ್ ನೀರು ಬರೋದ್ರಿಂದ ಅಕ್ಕಪಕ್ಕ ಎಲ್ಲ ಭತ್ತ ಕಬ್ಬು ಇದರ ಎಲ್ಲಾ ಕ್ರಾಪ್ನೂ ಬೆಳೀತಿದ್ದಾರೆ ಈವನ್ ತೋಟಗಳನ್ನು ಮಾಡಿದ್ದಾರೆ ಇಲ್ಲಿ ಸುತ್ತಮುತ್ತ ಒಳ್ಳೆ ಲೊಕೇಶನ್ ಮಾತ್ರ ಭೂಮಿ ಒಂದೇ ಲೆವೆಲ್ಗೆ ಫ್ಲಾಟ್ ಆಗಿದೆ ಏನು ಕಾಣಿಸ್ತಿದೆ ನೋಡಿ ಇದು ನಮ್ಮ ಬೆಂಗಳೂರು ಮೈಸೂರು ಹೈವೇಯಿಂದ ಒಂದು 14 ಕಿಲೋಮೀಟರ್ ಆಗುತ್ತೆ ಚನ್ನಪಟ್ಟಣದಿಂದನೂ ಬರಬಹುದು ಇದು ಮದ್ದೂರಿಂದನೂ ಬರಬಹುದು ಮದ್ದೂರು ರಿಜಿಸ್ಟ್ರೇಷನ್ ಮದ್ದೂರು ತಾಲ್ಲೂಕು ಸೇರ್ಕೊಳ್ಳುತ್ತೆ ಚನ್ನಪಟ್ಟಣದಿಂದ 20 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಮದ್ದೂರು ಬಂದ್ಬಿಟ್ಟು 15 ಕಿಲೋಮೀಟರ್ ಆಗುತ್ತೆ ಸೋ ಸಾಯಿಲ್ ಬಂದ್ಬಿಟ್ಟು ನೋಡಿ ಪಕ್ಕ ಜಮೀನಲ್ಲಿ ಉಳುಮೆ ಮಾಡಿದ್ದಾರೆ ಈ ತರ ಪ್ಯೂರ್ ರೆಡ್ ಸಾಯಿಲ್ ಒಂದು ಸ್ಟೋನ್ ಇಲ್ಲ ಇದೇ ತರ ಇರೋದು ಸಾಯಿಲ್ ಬಂದ್ಬಿಟ್ಟು ಸೋ ಒಳ್ಳೆ ರಸ್ತೆ ಸಾಯಿಲ್ ಮತ್ತೆ ನೀರಿಗೂ ಏನು ಸಮಸ್ಯೆ ಇಲ್ಲ ಇಲ್ಲಿಂದ ಮಳವಳ್ಳಿನೂ 20 ಕಿಲೋಮೀಟರ್ ಆಗುತ್ತೆ ಕನಕಪುರ ರೋಡಿಂದ ಬಂದ್ರೆ ಒಂದು 95 ಕಿಲೋಮೀಟರ್ ಆಗುತ್ತೆ ಬಟ್ ಮೈಸೂರು ರೋಡಿಂದ ಬಂದ್ರೆ 80 ಕಿಲೋಮೀಟರ್ ಆಗುತ್ತೆ ಲೊಕೇಶನ್ಗೆ 2 ಎಕರೆ